ಜೊತೆಗೆ ಕೈಕನ್ನಡಿ ಹಿಡಿದಿದ್ದು ಶ್ರೀ ಬಿ ಎಸ್ ಮಾಳಿ ಅವರು. ಧನ್ಯವಾದಗಳು ಸರ್. ಈಗ ಡಾಕ್ಟರ್ ವಿಜಯ್ ಕುಮಾರ್ ಕಮ್ಮಾರ್ ಅವರಿಂದ ಕಾಲಿ ಜೀವದ ಹೊಲಿಗೆ ಬಿಚ್ಚುವುದು ಎಂಬ ಕೃತಿಯ ಬಗ್ಗೆ ವಿಷಯ ಮಂಡನೆ. ಎಲ್ಲರಿಗೂ ಶರಣ ಶರಣಾರ್ಥಿಗಳು, ವೇದಿಕೆಯ ಮೇಲಿರುವಂಥ ಎಲ್ಲ ಗುರು ಹಿರಿಯರಿಗೆ ಹಣೆಮಣಿದು, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶಿವಸ್ವರೂಪಿಗಳೇ ಹಾಗೂ ತಾಯಂದಿರೆ, ದಿನಾಂಕ 28/2012 ನಮ್ಮ ತಂದೆ ಈಶ್ವರ್ ಕಮ್ಮಾರ್ ಅವರ ಜೀವಮಾನದ ಸಾಧನೆಗಾಗಿ ಇಲ್ಲಿಯೇ ಅವರನ್ನು ಸನ್ಮಾನಿಸಲಾಯಿತು. ಡಾಕ್ಟರ್ ಎಂ ಎನ್ ಕಲಬುರ್ಗಿಯವರು, ಅವರು ಪಾಟೀಲ್ ಪುಟ್ಟಪ್ಪನವರು ಈ ವೇದಿಕೆಗಳಲ್ಲಿ ಅವರನ್ನು ಸನ್ಮಾನ ಮಾಡಿದರು. ಅವತ್ತು ಸಾಯಂಕಾಲ ಮನೆಗೆ ಹೋದಾಗ ನಮ್ಮ ತಾಯಿ ಇಲ್ಲೇ ಅವ್ರು ಕೇಳಿದ್ರಂತೆ, ನನ್ನ ಮಗ ಸುಮಾರು 50 ಹೆಚ್ಚು ದೇಶಗಳಲ್ಲಿ 100 ವಿಶ್ವವಿದ್ಯಾಲಯಗಳಲ್ಲಿ ಪ್ರವಚನ ಮಾಡಿದ್ದಾನೆ, ಯಾಕೆ ನೀವು ವಿದ್ಯಾಭ್ಯಾಸದಲ್ಲಿ ಅವನು ಮಾತಾಡುತ್ತೆ ಹೇಳಬಾರ್ದು ಅಂತ ಹೇಳಿದ್ರಂತೆ. ಅವಾಗ ನಮ್ಮ ತಂದೆ ಹೇಳಿದ್ರಂತೆ, ಅವನಿಗೆ ಯೋಗ ಮತ್ತು ಯೋಗ್ಯತೆ ಇದ್ದರೆ ಈ ವೇದಿಕೆ ಸಿಗುತ್ತೆ ಅಂತ. ಯೋಗವನ್ನು ಕಲ್ಪಿಸಿಕೊಟ್ಟಂಥ ಬಾಲಕೃಷ್ಣ ಸರ್ ಅವರ ಮಿತ್ರಬಂಧಕ್ಕೆ ಹಣಿಮಣಿದು. ನಮಗೆ ಯೋಗ್ಯತೆ ಇದೆ ಗೊತ್ತಿಲ್ಲ, ಆದರೆ ಯೋಗವಂತೂ ಇವತ್ತು ಬಂದಿದೆ. ಈ ಸ್ಟೇಜಿಗೆ ಬರೋಕ್ಕೆ ಮರಾಠ ಕಾಲೋನಿಯಿಂದ ಈ ಸ್ಟೇಜಿಗೆ ಬರೋ ನನಗೆ 35 ಹಿಡಿದಿದೆ, ಆದರೂ ಸಿಕ್ಕಿದೆ ಅನ್ನೋದೇ ಒಂದು ಗೌರವದ ಪ್ರತಿಯಿಂದ. ಈ ಕಾಯ ಜೀವದ ಹೊಲಿಗೆ ಬಿಚ್ಚುವುದು ಅನ್ನುವಂಥ ಪುಸ್ತಕದ ಒಂದು ವಿಶ್ಲೇಷಣೆಯನ್ನು ಮಾಡಬೇಕಾಗಿದೆ. ಅದರಲ್ಲಿ ಅವರು ನನಗೆ ಕೊಟ್ಟಿರುವಂತಕ್ಕಂಥ ಇದು ಅಂದರೆ ಸ್ಥಳ ಭೂಮಿಕೆಯ ಅರಿವು ಅಂದರೆ ಆ ಪುಸ್ತಕದ ಅಂತರಂಗವನ್ನು ಪ್ರವೇಶ ಮಾಡ್ತಾ, ಆ ಪುಸ್ತಕ ಹೇಗೆ ಬೆಳೆದು ಬಂತು ಹಾಗೂ ಆ ಪುಸ್ತಕದಲ್ಲಿನ ಅಂತಸತ್ವ ಏನು ಅನ್ನೋದನ್ನು ಇಲ್ಲಿ ನಾವು ಚರ್ಚೆ ಮಾಡಬೇಕಾಗಿದೆ. ಎತ್ತಣ ಮಾಮರ ಎತ್ತಣಕ್ಕೋಗಲಿ ಎತ್ತಣದೆತ್ತ ಸಂಬಂಧವಯ್ಯ ಅನ್ನುವಂಥ ಅಲ್ಲಮ ಪ್ರಭುಗಳ ವಚನದಂತೆ ಆಧ್ಯಾತ್ಮಿಕ ಚಿಂತನೆಯ ಸೊಗಡಿರುವ ಈ ವಚನ ಸಾಹಿತ್ಯಕ್ಕೂ ಅಂದರೆ ಎಲ್ಲದಕ್ಕೂ ಎಲ್ಲದಕ್ಕೂ ಸಾಕ್ಷಿಯನ್ನು ಕೇಳ್ತಕ್ಕಂಥ ಅಂದರೆ ಫಿಸಿಕಲ್ ಆ್ಯಂಡ್ ಸೈಂಟಿಫಿಕ್ ಎವಿಡೆನ್ಸನ್ನು ಕೇಳ್ತಕ್ಕಂಥ ವಿಜ್ಞಾನಕ್ಕೂ ಏನು ಸಂಬಂಧ ಅನ್ನೋದು ಬಹಳ ಕುತೂಹಲಕರವಾದಂಥ ವಿಷಯ. ಈ ಡೈವರ್ ಅಪೋಸಿಟ್ ಇರುವಂಥ ಈ ತತ್ವ ಸಿದ್ಧಾಂತಗಳನ್ನು ಬೆಸೆಯುವ ಒಂದು ಮಹತ್ವದ ಕೆಲಸವನ್ನು ಈ ವಿಜ್ಞಾನದ ಶಿಕ್ಷಕರಾಗಿರುವಂಥ ಡಾಕ್ಟರ್ ಡಿ ಎ ಬಾಗಲಕೋಟೆಯವರು ಕಟ್ಕೊಟ್ಟಿದ್ದಾರೆ. ಆ್ಯಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತು ಫೋರ್ಜಿಂಗ್ ಇನ್ ಕಾಸ್ಟಿಂಗ್ನಲ್ಲಿ ನನ್ನ ಬದುಕಿನ 32 ವಸಂತಗಳನ್ನು ಕಳೆದಿರ್ತಕ್ಕಂಥ ನನಗೂ ಈ ವಿಷಯ ಬಹಳ ಕುತೂಹಲಕರ ಸಂಗತಿ. ಅಂದರೆ ವಚನ ಸಾಹಿತ್ಯಕ್ಕೂ ಈ ವಿಜ್ಞಾನಕ್ಕೂ ಏನು ಸಂಬಂಧ ಅನ್ನುವಂಥ ಒಂದು ಬಹಳಷ್ಟು ಕುತೂಹಲಕರವಾದಂಥ ವಿಷಯ ಇದೆ. ಹಾಗಾಗಿ ಈ ಎಲ್ಲ ವಿಷಯಗಳಿಗೆ ಅರಿವಿನ ಗುರುಗಳಾಗಿದ್ದಾರೆ. ಇಂಥ ಒಂದು ಪುಸ್ತಕವನ್ನು ಬರೆಯೋದ್ರ ಮೂಲಕ ನಮಗೆಲ್ಲ ಕಣ್ಣಾಗಿದ್ದಾರೆ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ಡಿ ಎ ಬಾಗಲಕೋಟೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು, ಹಾಗೆ ಅಭಿನಂದನೆಗಳು, ಕೃತಜ್ಞತೆಗಳು. ಅಂದರೆ ಈ ಪುಸ್ತಕದಲ್ಲಿ ಆನ್ ದ ಬೇಸಿಸ್ ಆಫ್ ಸೈಂಟಿಫಿಕ್ ಟೆಂಪರಾಮೆಂಟ್ ಅಂತ ನಾವೇನು ಹೇಳ್ತೀವಿ, ಆ ಸೈಂಟಿಫಿಕ್ ಟೆಂಪರಾಮೆಂಟ್ ಇರುವಂಥ ಒಟ್ಟು 27 ಲೇಖನಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಅದ್ಭುತವಾದಂಥ ಒಂದು ಪುಸ್ತಕ. ನೀವು ಎಸ್ ಎಲ್ ಭೈರಪ್ಪನವರ ಕಾದಂಬರಿಗಳನ್ನ ಒಂದು ಸಾರಿ ಓದಿದ್ರೆ ಅರ್ಥ ಆಗಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಒಂದೆರಡು ವರ್ಷ ಓದಿದಾಗ ಸ್ವಲ್ಪ ಆ ಪುಸ್ತಕದ ಆಳ ಅರಿವು ನಮಗೆ ಅರ್ಥ ಆಗುತ್ತಂತಾರೆ. ಹಾಗೆಯೇ ಈ ಪುಸ್ತಕವು ಕೂಡ ಒಂದು ಸಾರಿ ಓದಿದ್ರೆ ಇಮ್ಮಿಡಿಯೇಟ್ ಎಫೆಕ್ಟ್ ನಿಮಗೆ ಆ ಒಂದು 2-3 ಸಾರಿ ಓದಿದಾಗ ಅಲ್ಲಿರ್ತಕ್ಕಂಥ ಸಾಹಿತ್ಯದ ವಿಶ್ಲೇಷಣೆ ಆಳ ಅಗಲ ಮತ್ತು ವಿಸ್ತಾರ ನಮ್ಮ ಕಣ್ಣು ಮುಂದೆ ತೆರೆದು ಹೋಗ್ತವೆ. ಇಂಥ ಒಬ್ಬ ಚಿಂತನೆ, ಒಬ್ಬ ಆದರ್ಶ ಶಿಕ್ಷಕ, ಆಧ್ಯಾತ್ಮಿಕ ಚಿಂತಕ ಹಾಗೂ ವೈಚಾರಿಕ ಚಿಂತನೆಯುಳ್ಳಂಥ ಅಂದರೆ
ಮಲ್ಟಿ ಡಿಸಿಪ್ಲಿನರಿ ಕಾಂಬಿನೇಷನ್ ಇರುವಂತಹ ಒಬ್ಬ ಚಿಂತಕನಿಗೆ ಮಾತ್ರ ಸಾಧ್ಯ ಅಂತ ನನಗೆ ಸೆಕೆಂಡ್ ಅವರು ವಿಜ್ಞಾನವನ್ನು ಕಲಿಸಿದ್ದಾರೆ, ಗಣಿತವನ್ನು ಕಲಿಸಿದ್ದಾರೆ, ಅದರ ಜೊತೆಗೆ ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡಿದ್ದಾರೆ. ಹಾಗಾಗಿ ವಿಜ್ಞಾನದ ಲೋಕದ ವಚನ ಸಾಹಿತ್ಯದ ಒಂದು ಅದ್ಭುತವಾದಂಥ ಒಂದು ಪ್ರಾಡಕ್ಟ್ ಅಂದರೆ ಡಾಕ್ಟರ್ ಡಿ ಎ ಬಾಲಕೋಟೆಯವರು ಅಂತ ನನಗೆ ಅನಿಸಿದೆ. ವೈಚಾರಿಕ ಚಿಂತನೆಯುಳ್ಳಂಥ ಅವರ ಪ್ರಬಂಧದ ಪ್ರಬಲಿಂಗ ನಿಲ್ಲೆ ಕತ್ತಲೆಯೊಳಗಿನ ಮಹಾರಾಳು, ಶಿವಯೋಗ ಪ್ರಭೆ, ಶಿವಾಂತರಂಗ, ಚನ್ನವೀರ ತೀರ್ಥ ಮತ್ತು ಇತ್ತೀಚೆಗೆ ಬಿಡುಗಡೆ ಆದಂಥ ತಂದೆ ಡೋಹರ ಕಕ್ಕಯ್ಯನ ಪುಸ್ತಕಗಳು ಈ ಎಲ್ಲ ಅನಾವರಣಗೊಂಡಿದೆ ಅಂತ ನನಗೆ ಅನಿಸ್ತದೆ. ನಾವು ಈ ಬಸವಾದಿ ಶರಣರ ಚರಿತ್ರೆಯನ್ನು, ವಚನಗಳನ್ನು, ಸಿದ್ಧಾಂತಗಳನ್ನು ಓದಬೇಕಾದ್ರೆ ಶ್ರೇಣೀಕೃತ ಸಮಾಜದಲ್ಲಿರ್ತಕ್ಕಂಥ ಶ್ರಮಜೀವಿಗಳ ಒಂದು ಶೋಷಣೆಯ ಕರಾಳ ಮುಖ ನಮ್ಮ ಮುಂದೆ ಬಂದಿರುತ್ತದೆ. ಆ ನಿಟ್ಟಿನಲ್ಲಿ ಇದನ್ನು ಬೆಳೆಸ್ತಕ್ಕಂಥ, ಇದನ್ನು ಹೊರತಕ್ಕಂಥ ಪುಸ್ತಕ ಈ ಕಾಯ ಜೀವದ ಹೊಲೆಯ ಬಿಚ್ಚುವುದು ಅನ್ನತಕ್ಕಂಥ ಪುಸ್ತಕ. ಈ ಪುಸ್ತಕದ 27 ಲೇಖನಗಳ ಗೊಡವೆಗೆ ನಾನು ಹೋಗೋದಿಲ್ಲ. ಅದರಲ್ಲಿ ಈ ಪುಸ್ತಕದ ಶೀರ್ಷಿಕೆಯ ಕಾಯ ಜೀವದ ಹೊಲಿಗೆ ಬಿಚ್ಚುವುದು, ಅದರಲ್ಲಿ 22 ಲೇಖನದ ಒಂದು ವಿಷಯವನ್ನು ನಾನು ನಿಮ್ಮ ಮುಂದೆ ಇವತ್ತು ಹೇಳ್ತೀನಿ. ಅದರಲ್ಲಿ ಆ ವಚನ, ನೆಳಲ ಹೂಳಿದನೆಂದು ಬಳಲುತ್ತಿವೆ ಜಗವೆಲ್ಲ, ನೆಳಲ ಸಾಯಬಲ್ಲದೆ ಅಂಗ ಪ್ರಾಣಿಗಳಿಗೆ, ಸಮುದ್ರದ ಆಚೆಯ ತಡೆಯಲ್ಲಿ ಕಳ್ಳನ ಕಂಡು ಇಲ್ಲಿಂದ ಮುನಿದು ಬೈರಡೆ ಅವ ಸಾಯಬಲ್ಲನೆ, ಭಾವದಲ್ಲಿ ಹೊಲಿದ ಹೊಲಿಗೆಯ ಭೇದವನ್ನೆರೆದು ಕಾಮಿಸಿದಡುಂಟೆ ನಮ್ಮ ಗುಹೇಶ್ವರ ಲಿಂಗವು ಅಂತ. ಈ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಅಥವಾ ವಚನ ಸಾಹಿತ್ಯದ ವಿದ್ವಾಂಸರಿಗೆ ಎಲ್ರಿಗೂ ವಿಸ್ಮಯ ಆಗಿರುವುದು ಅಲ್ಲಮಪುರಮ ಅನ್ನೋದು ನಮಗೆಲ್ಲ ತಿಳಿದಿರ್ತಕ್ಕಂಥ ಸಂಗತಿ. ಇಲ್ಲಿ ಸುನೀತಾ ಮೂರ್ಷಿಣಿ ಅವರು ಬಂದು ಕೊಡ್ತಿದ್ದಾರೆ. ಈ ವಿಷಯ ನೋಡಿದ ತಕ್ಷಣ ಅವರು ಅನ್ಕೊಂಡಿರಬೇಕು, ಏ ಈ ವಿಷಯ ನನಗೆ ಕೊಟ್ಟಿದ್ರೆ ಅದ್ಭುತವಾಗಿ ಮಾತಾಡ್ತಿದ್ದೆ ಅಂತ. ಅಲ್ಲಮನನ್ನ ಅಕ್ಕ ಮಹಾದೇವಿ ಅಂತ ಅವರ ಪ್ರೀತಿಯಾದಂತ ನನಗೆ ಅನ್ಸಿದ ಮಟ್ಟಿಗೆ ವಚನ ಸಾಹಿತ್ಯದಲ್ಲಿ ಯಾರೂ ಇಲ್ಲ ಅನಿಸಿದೆ. ಅವರು ಒಂಥರ ಹೊಟ್ಟೆಗೆ ಪಡ್ಕೋತಿರ್ಬೋದು ಅಂತ ನನ್ನ ಅನಿಸಿಕೆ. 12 ಶತಮಾನದ ಬಸವಾದಿ ಶರಣರ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರ ಮೇಲೂ ಒಂದಿಲ್ಲೊಂದು ರೀತಿಯ ಪ್ರಭಾವ ಬೀರಿದಂಥವನು ಅಲ್ಲಮ. 12 ಶತಮಾನದಲ್ಲಿ ಅಲ್ಲಮನ ಪ್ರಭಾವ ಇಲ್ಲದೆ ಇರತಕ್ಕಂಥ ಅವರು ಯಾರೂ ಇಲ್ಲವೇ ಇಲ್ಲ ಅಂತ ನನ್ನ ಅನಿಸಿಕೆ. 12 ಶತಮಾನದ ಈ ಸಾಹಿತ್ಯವನ್ನು ನೀವು ನೋಡಿದಾಗ, ಆ 12 ಶತಮಾನದ ಹತ್ತಿರವಾದಂಥ ಸಾಹಿತಿಗಳು ಆ ವ್ಯಕ್ತಿ ಚಿತ್ರಣವನ್ನು ನೀಡ್ತಾರೆ. ಅಲ್ಲಿಂದ ಸರಿಸುಮಾರು 300 ವರ್ಷಗಳ ನಂತರ ಬಂದಂಥ ಎಲ್ಲ ವಚನಕಾರರಾಗಲಿ ಸಾಹಿತ್ಯಕಾರರಾಗಲಿ ಆ ವ್ಯಕ್ತಿತ್ವ ಚಿತ್ರಣವನ್ನು ಕಟ್ಕೊಡ್ತಾರೆ. ಆದರೆ ನಮಗೆ ಈ ಕಾಲಘಟ್ಟದಲ್ಲಿ ಬೇಕಾಗಿರೋದು ವ್ಯಕ್ತಿತ್ವ ಮತ್ತು ವ್ಯಕ್ತಿ ಚಿತ್ರಣದ ಜೊತೆಗೆ ಅವರ ತತ್ವ ಸಿದ್ಧಾಂತಗಳು ಪ್ರಮುಖ ಅಂತ ನನಗನ್ನಿಸ್ತದೆ. ಈ ಕಾಯ ಜೀವದ ಹೊಲಿಗೆ ಬಿಚ್ಚುವುದು, ಅದರಲ್ಲಿ ಎರಡು ವಿಭಿನ್ನ ರೀತಿಯ ಕಾನ್ಫ್ಲಿಕ್ಟ್ಗಳನ್ನು ನಾವು ಕಾಣ್ತೀವಿ. ಪರಿಪೂರ್ಣತೆಯಿಂದ ಪೂರ್ಣತ್ವದ ಕಡೆಗೆ ಸಾಗುವಂಥ ಕಾಯ ಜೀವದ ಹೊಲಿಗೆ ಅಂತ ಅನಿಸ್ತದೆ. ಅದರಲ್ಲಿ ಒಂದು ಸಂಸ್ಕೃತ ಸುಭಾಷಿತ ಬರ್ತದೆ, ನ ಕಾಷ್ಟ ವಿದ್ಯತೆ ದೇವೋನ ಪಾಷಾಣೆ, ನ ಮೃಣ್ಮಯ ಭಾವೇತು ವಿದ್ಯತೆ ದೇವೋ ಕಸ್ಮ ಭಾವೋ ಹಿ ಕಾರಣ ಅಂತ. ದೇವರು ಮರದ ಕಲ್ಲಿನ ಅಥವಾ ಮಣ್ಣಿನ ಮೂರ್ತಿಯಲ್ಲಿ ಇರೋದ್ರ ಅವು ನಮ್ಮ ಒಳಗಡೆ ಇರ್ತವೆ ಅನ್ನೋದನ್ನು ಈ ಲೇಖನ ಪ್ರಸ್ತುತವನ್ನು ಮಾಡ್ತದೆ. ಈ ಕಾಯಜೀವದ ಹೊಲಿಗೆಯ ಪುಸ್ತಕದ ಬಗ್ಗೆ ಒಂದು ಹೇಳಬೇಕಂದ್ರೆ, ನಮ್ಮ ಅಂತರಂಗ ಬಹಿರಂಗ ಎಲ್ಲರದ್ದು ಅಷ್ಟೇ. ನಮ್ಮ ಬಹಿರಂಗದ ಬದುಕು ಹೆಚ್ಚು ಕಡಿಮೆ ನಮ್ಮ ಅಂತರಂಗವನ್ನು ಆಕ್ರಮಿಸಿಕೊಳ್ತದೆ. ಬಹಳಷ್ಟು ನಾನು ಬರ್ಕೊಂಬಂದಿದೆ, ಸಮಯದ ಅಭಾವದ ಮೂಲಕ ಇರೋದ್ರಿಂದ ಅಕ್ಕಮಹಾದೇವರ ಒಂದು ವಚನದ ಮೂಲಕ ನಾನು ಇನ್ನ ಪರಿಸಮಾಪ್ತಿಗೊಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಅಕ್ಕಮಹಾದೇವಿಯರ ವಚನ ಬಹಳ ಅದ್ಭುತವಾದಂಥವನ್ನು. ಕಾಯ ಜೀವದ ಹೊಲಿಗೆ ಬಿಚ್ಚೋದಂದರೆ ದೇಹ ಭಾವ ಮತ್ತು ಜೀವಭಾವದ ಎರಡು ವಿಭಿನ್ನ ಹೊಲಿಗೆಯನ್ನು ಬಿಚ್ಚಿ ಕಾರಣ ಶರೀರ ಮಹಾಕಾರಣ ಶರೀರದಲ್ಲಿ ಲೀನವಾಗದೆ ಈ ವಚನದ ಒಂದು ಹೃದಯ ಭಾಗ. ಅದನ್ನು ಅಕ್ಕಮಹಾದೇವಿ ಎಷ್ಟು ಅದ್ಭುತವಾಗಿ ಹೇಳ್ತಾಳಂದರೆ, ಅರ್ಥ ಸನ್ಯಾಸಿ ಆಗಡೆಯನ್ನಯ್ಯ ಆವಂಗದಿಂದ ಬಂದಡು ಕೊಳದಿರಬೇಕು, ರುಚಿ ಸನ್ಯಾಸಿಯಾದಡೆಯನ್ನಯ್ಯ ಟಿಹ್ವಯ ಕೊನೆಯಲ್ಲಿ ಮಧುರವ ನರಿಯಲಿರುವುದು ಸಾಧ್ಯನೇ ಇದೆ. ನಾವು ಇಲ್ಲೇ ಬೇಕರಿ ಹತ್ರ ಹೋಗ್ಬೇಕಾದ್ರೆ ಮೈಸೂರು ಪಾಕ್ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಂಥದ್ರಲ್ಲಿ ಅಕ್ಕಮಹಾದೇವಿ ಹೇಳ್ತಾಳೆ,
ಜಿಹ್ವೆಯ ಕೊನೆಯಲ್ಲಿ ಮಧುರವ ನರಿಯಲ್ಲಿರಬೇಕು ಅಂತ ಅಂದರೆ ಕಾಯ ಜೀವನ ಒಳಗೆ ಬಿಚ್ಚೋದ್ರಲ್ಲೇ ಈ ಒಂದು ತತ್ವ ಸಿದ್ಧಾರ್ಥ ಅಂದರೆ ಎಲ್ಲ ಇಂದ್ರಿಯಗಳನ್ನು ಎಷ್ಟು ನೀವು ನಿಗ್ರಹ ಮಾಡ್ಕೊಡ್ತೀವಿ ಅನ್ನೋದನ್ನು ಈ ಅಕ್ಕಮಾದ ವಚನವೂ ಹೇಳ್ತದೆ, ಈ ಪುಸ್ತಕವು ಇದೇ ಸಿದ್ಧಾಂತವನ್ನು ಹೇಳ್ತದೆ. ಅರ್ಥ ಸನ್ಯಾಸಿ ಆರಡೆಯನ್ನಯ್ಯ ಆವರಂಗದಿಂದ ಬಂದಳು ಒಳದಿರಬೇಕು, ರುಚಿ ಸನ್ಯಾಸಿ ಆರಡೆಯನ್ನಯ್ಯ ಜಿಹ್ವೆಯ ಕೊನೆಯಲ್ಲಿ ಮಧುರವ ನರಿಯಲ್ಲಿರಬೇಕು, ಸ್ತ್ರೀ ಸನ್ಯಾಸಿ ಆರಡೆಯನ್ನಯ್ಯ ಜಾಗರ ಸ್ವಪ್ನ ಸುಷುಪ್ತಿಯಲ್ಲಿ ತಟ್ಟಿಲ್ಲದಿರಬೇಕು. ನಾವು ಯಾರಾಗಿ ಒಳಗೊಂಡ್ರೆ ಅವಾಗ ಸಿಟಿ ಒಳಗೊಡ್ತೀವಿ, ಆದರೆ ಅಕ್ಕಮಾದ ಹೇಳ್ತದೆ ಜಾಗೃತ ಸ್ವಪ್ನ ಸುಸುಪ್ತಿಯಲ್ಲಿ ಕೂಡ ತಟ್ಟಿಲ್ಲದಂತಿರಬೇಕು ಅನ್ನೋದನ್ನು ಹೇಳ್ತಾಳೆ. ದಿಗಂಬರಿ ಆರಡೆಯನ್ನಯ್ಯ ಮನಬತ್ತಲೆಯಾಗಿರಬೇಕು ಅಂತ ಅದ್ಭುತವಾದ ಶಬ್ದ ಪ್ರಯೋಗ ಮಾಡ್ತಾರೆ. ನಮ್ಮ ಮನಸ್ಸು ಬತ್ತಲೆಯಾಗೋದ್ಯಾವಾಗ ಗುರುವಿನ ಮುಂದೆ, ಅದನ್ನೇ ಈ ಪುಸ್ತಕ ಹೇಳ್ತದೆ. ದಿಗಂಬರಿ ಆರಡೆಯನ್ನಯ್ಯ ಮನಬತ್ತಲೆಯಾಗಿರಬೇಕು, ಇಂತಿ ಚತುರ್ವಿಧದ ಹೊಲ ಮನ್ನಡೆಯದೆ ವೃಥಾ ಕೆಟ್ಟರು ಕಾರಣ ಚನ್ನಮಲ್ಲಿಕಾರ್ಜುನ ಅನ್ನತಕ್ಕಂಥ ಈ ಒಂದು ವಚನ ಕಾಯ ಜೀವದ ಹೊಳಿಗೆ ಬೀಚುವುದರ ಅಂತರಂಗವನ್ನು ಹೇಳ್ತದೆ. ಮುಂದೆ ಈ ವಚನದಲ್ಲಿ ಸಮುದ್ರದ ಆಚೆಯ ತಡೆಯಲ್ಲಿ ಕಳ್ಳನ ಕಂಡು ಇಲ್ಲಿಂದ ಮುನಿದು ಬೈದಡೆ ಅನ್ನತಕ್ಕಂಥ ಒಂದು ಸಾರು ಬರ್ತದೆ. ಅದಕ್ಕೆ ಒಂದು ಪೂರಕವಾದ ವಚನವನ್ನು ಡಾಕ್ಟರ್ ಡಿ ಎ ಬಾಗಲಕೋಟೆಯವರು ಕೊಟ್ಟಿದ್ದಾರೆ. ದೇಹ ಭಾವ ಅಳಿದಲ್ಲದೆ ಜೀವಭಾವ ಅಳಿಯದು, ಜೀವಭಾವ ಅಳಿದಲ್ಲದೆ ಭಕ್ತಿ ಭಾವ ಅಳವಡದು, ಭಕ್ತಿ ಭಾವ ಅಳವಟ್ಟಲ್ಲದೆ ಅರಿವು ತಲೆದೋರದು, ಅರಿವು ತಲೆದೋರಿದಲ್ಲದೆ ಕುರುಹು ನಷ್ಟವಾದದು, ಕುರುಹು ನಷ್ಟವಾದದಲ್ಲದೆ ಮಾಯೆ ಹಿಂಗದು. ಇದು ಕಾರಣ ಕಾಯ ಜೀವದ ಹೊಲಿಗೆಯ ಅಳಿವ ಭೇದವ ತಿಳಿಯಬಲ್ಲಡೆ ಗುಹೇಶ್ವರ ಲಿಂಗದ ಅರಿವು ಸಾಧ್ಯವಪ್ಪದು ಕಾರಣ ಸಿದ್ಧರಾಮೇಶ್ವರ ಅಂತ ಅಲಂಪ್ರಭು ಅಂತ ಅಂದರೆ ದೇಹಭಾವ ಜೀವಭಾವ ಭಕ್ತಿಭಾವ ಅಂತರಂಗದ ಅರಿವು ಬಹಿರಂಗದಲ್ಲಿನ ಕುರುಹು ಮತ್ತು ಮನದ ಮುಂದಣ ಮಾಯೆ ಇವೆಲ್ಲವೂ ಕೂಡ ಒಂದಕ್ಕೊಂದು ಬೆಸ್ತಿರ್ತಕ್ಕಂಥ ಹೊಲಿಗೆ ಹಾಕಿರ್ತಕ್ಕಂಥ ತತ್ವನಿಷ್ಠ ವಸ್ತುಗಳು. ಅದಕ್ಕೆ ಹೇಳ್ತಾರೆ ನಿತ್ಯಕ್ಕೆ ಅನಿತ್ಯದ ಹೊಲಿಗೆ, ನಿತ್ಯದಿಂದ ಅನಿತ್ಯದ ಹೊಲಿಗೆಯನ್ನು ನಾವು ಬಿಚ್ಚಬೇಕು. ಅದು ಪೂಜೆಯಾಗಬೇಕು ಅಂತಂದರೆ ನಮ್ಮಲ್ಲಿ ಅಳವಡಬೇಕು ಅನ್ನುವಂಥದ್ದು ಹೇಳ್ತಾರೆ. ಅನಾದಿಗೆ ಆದಿಯ ಹೊಲಿಗೆ, ಅನಾದಿಯಿಂದ ಆದಿಯನ್ನು ಬಿಚ್ಚಿ ಆದಿ ಪೂಜೆಗೊಳ್ಬೇಕು. ಪರಿಪೂರ್ಣಕ್ಕೆ ಅಪೂರ್ಣದ ಹೊಲಿಗೆ, ಅಪೂರ್ಣದಿಂದ ಪರಿಪೂರ್ಣ ಬಿಚ್ಚಿ ಪರಿಪೂರ್ಣವು ಪೂಜೆಗೊಳ್ಬೇಕು. ಈ ಸತ್ ಚಿತ್ ಆನಂದ ಅಸತ್ತು ಜಡ ಸುಖ ಹೊಲಿಗೆಗಳ ಈ ಬಿಚ್ಚಿ ಹೊಲಿಗೆಗಳನ್ನು ಬಿಚ್ಚಿ ಸತ್ ಚಿತ್ ಆನಂದ ಇದು ಪೂಜೆಗಳು ಹೀಗೆ ಒಂದಕ್ಕೊಂದು ಡಯಾಗನಲಿ ಅಪೋಸಿಟ್ ಆದಂಥ ಈ ತತ್ವಗಳು ಒಂದಕ್ಕೊಂದು ಹೊಲಿಗೆ ಹಾಕ್ಕೊಂಡಿರ್ತವೆ. ಅದನ್ನು ಯೋಗವನ್ನು ಬಿಡಿಸಿ ಗುಹೇಶ್ವರ ಲಿಂಗದ ಅರಿವು ಸಾಧ್ಯ ಇದನ್ನೆಲ್ಲ ಬಿಚ್ಚಿದಾಗ ಮಾತ್ರ ನಮ್ಮ ಗುಹೇಶ್ವರ ಲಿಂಗದ ಅರಿವು ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಒಂದು ವಚನ ನಮಗೆ ನೀಡ್ತದೆ. ಹಾಗಾಗಿ ದೇಹವೆಂಬ ಭಾವ ದೇಹಭಾವ ಬಿಚ್ಚಬೇಕು, ಜೀವಭಾವವೆಂಬ ಆತ್ಮ ಭಾವ ಬಿಚ್ಚಬೇಕು. ಇಂತಹ ಭಾವಗಳ ಹೊಲಿಗೆಯನ್ನು ಬಿಚ್ಚಿದರೆ ಕುರುಹು ನಷ್ಟವಾಗಿ ಕಾಯ ಜೀವದ ಸಂದು ಭೇದವಲ್ಲದೆ ನೋಡವಲ್ಲದೆ ನಿಜ ಸಾಧ್ಯವಾಗುವುದು ಅನ್ನತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ನನಗೆ ಇಲ್ಲಿ ಡಾಕ್ಟರ್ ಬಸವರಾಜ ಸಾಗರವರ ಒಂದು ವಚನ ವಿಶ್ಲೇಷಣೆ ಬಹಳ ಅದ್ಭುತವಾಗಿದ್ದಕ್ಕೆ ಮ್ಯಾಚ್ ಆಗ್ತದೆ ಅಂತ ನನಗನ್ಸುತ್ತದೆ. ಇತ್ತೀಚೆಗೆ ಅವರು ಧಾರವಾಡ ಕಟ್ಟೆಯಲ್ಲಿ ಮಾತಾಡ್ತಾ ಹೇಳಿದ್ದನ್ನು ಇಲ್ಲಿ ನಾನು ಉಲ್ಲೇಖ ಮಾಡಬೇಕು. ಬಹಳ ಅದ್ಭುತವಾದಂಥ ಒಂದು ಮಾತಾಡಿದ್ರು. ಒಲ್ಲನೆಂಬುದು ವೈರಾಗ್ಯ, ಒಲಿಮನೆಂಬುದು ಕಾಯಗಳ, ಆವ ಪದಾರ್ಥವಾದರೇನು ತನ್ನಿದ್ದೆಡೆಗೆ ಬಂದುದ ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ, ಕೂಡಲ ಸಂಗಮ ದೇವರ ನೊಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು. ಕಾಯ ಜೀವದ ಹೊಲಿಗೆ ಬಿಚ್ಚುದು ಅಂದರೆ ಪ್ರಸಾದ ಕಾಯವ ಆಗೋದು ಅನ್ನೋದನ್ನು ಡಾಕ್ಟರ್ ಬಸವರಾಜ ಸಾಗರವರು ಬಹಳ ಅದ್ಭುತವಾಗಿ ಹೇಳಿದರು. ಹೀಗೆ ಪಂಚಭೂತಗಳಿಂದಾದ ಈ ಕಾಯದಲ್ಲಿ ಹಾಸುಭಕ್ತವಾಗಿರುವಂತಹ ಒಂದು ಕಾಯದ ಕಳವಳವನ್ನು ಹೊಲಿಗೆಯನ್ನು ಹರಿಯದೇ ಬಿಚ್ಚಬೇಕು ಅನ್ನತಕ್ಕಂಥ ಮಾತನ್ನು ಈ ಪುಸ್ತಕದಲ್ಲಿ ಒಡಮೂಡಿಸಿದ್ದಾರೆ ಅಂತ ಹೇಳ್ತಾ ನನಗೆ ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದಕ್ಕಾಗಿ, 35 ವರ್ಷ ಆದಮೇಲೆ ಧಾರವಾಡದ ಇಂಥ ದೊಡ್ಡ ವೇದಿಕೆ ನನಗೆ ಸಿಕ್ಕಿದ್ದಕ್ಕಾಗಿ, ನಾನು ಬಹಳಷ್ಟು ಕಡೆ ಶಿಕಾಗೋ ಬ್ರಿಸ್ಬೇನ್ ಸಿಂಗಾಪುರ್ ಬಹಳಷ್ಟು ವಿಶ್ವವಿದ್ಯಾಲಯಗಳಲ್ಲಿ ಮಾಡಿದ್ದೇನೆ. ಆದರೆ ಈ ಧಾರವಾಡದಂಥ ವಿದ್ಯಾಭ್ಯಾಸದಲ್ಲಿ ಭಾಷಣ ಮಾಡಿದ ನಮಗೆ ಕೂಡಲ ಸಂಗಮನ ಪ್ರಸಾದ ಹಾಗೂ ಬಸವಣ್ಣವರ ಆಶೀರ್ವಾದ ಅಂತ ಹೇಳ್ತಾ ಮಾತಾಡೋದು. ಹಾಗೆ ಜೀವನ
ಬೆರೆಸಿದಂತೆ ಜಾಗತಿಕ ಆಸಕ್ತಿ ಉಕ್ತಿ ಅಭಿವ್ಯಕ್ತಿಗಳನ್ನ ಸಮ್ಮಿಲಿತಗೊಳಿಸಿ ಗ್ರಂಥದ ಮೌಲ್ಯವನ್ನ ವೃದ್ಧಿಸುವಂತೆ ವಿಷಯ ಮಂಡನೆ ಮಾಡಿದಂತಹ ಡಾಕ್ಟರ್ ವಿಜಯ್ ಕುಮಾರ್ ಕಮ್ಮಾರವರಿಗೆ ವಂದನೆ ಹಾಗೂ ಅಭಿವಂದನೆ. ವಿಷಯ ಮಂಡನೆ ಕುರಿತು ಸೃಜನಶೀಲ ಸ್ಪಂದನೆಯನ್ನ ನೀಡಬೇಕಾಗಿ ಬನಹಟ್ಟಿಯ ಯುವ ಸಾಹಿತಿಗಳಾಗಿರುವಂತಹ ಶ್ರೀ ಆನಂದ ಕುಂಚನೂರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.